ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಆನ್ಸರ್ ಬುಕ್ಲೆಟಲ್ಲಿ ಒಂದು ನಿಯಮಗಳಿರ್ತವೆ, ಆ ನಿಯಮಗಳನ್ನು ಕಂಪಲ್ಸರಿ ಪಿ ಯು ಸಿ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗುತ್ತೆ. ಈ ನಿಯಮಗಳನ್ನು ವಿದ್ಯಾರ್ಥಿಗಳು ಮಿಸ್ಲೀಡ್ ಅಥವಾ ತಪ್ಪು ಮಾಡಿದ್ರೆ ವಿದ್ಯಾರ್ಥಿಗಳ ಪೇಪರ್ ಇವ್ಯಾಲ್ಯೂಟ್ ಕೂಡ ಆಗೋದಿಲ್ಲ, ಇನ್ ಕೇಸ್ ಎನಿ ಫರ್ದರ್ ಪ್ರಾಬ್ಲಮ್ ಕೂಡ ಆಗ್ತದೆ. ಅದಕ್ಕೋಸ್ಕರ ಈ ನಿಯಮಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಾಳ್ಮೆಯಿಂದ ವಿಡಿಯೋನ ನೋಡಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಮಗೆ ಈ ನಿಯಮಗಳನ್ನು ಕೂಡ ಯಾರು ಹೇಳಿರಲಿಲ್ಲ, ನಾವು ಪಿ ಯು ಸಿ ಓದಬೇಕಾದ್ರೆ ಈಗಾದರೂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಆನ್ಸರ್ ಬುಕ್ಲೆಟ್ ನಂಬರ್ ನಿಯಮಗಳು ಏನಂದರೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮೇನ್ ಬಂದುಬಿಟ್ಟು ನೋಡಿದ್ರೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಕರೆಕ್ಟಾಗಿ ಬರಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮದು ಪಿ ಯು ಸಿ ಬೋರ್ಡ್ ಬಂದ್ಬಿಟ್ಟು ರಿಜಿಸ್ಟರ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಕೊಟ್ಟಿರ್ತಾರೆ, ಅದನ್ನು ನೀಟಾಗಿ ಬರಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ನಿಮ್ಮದು ರಿಸಲ್ಟ್ ಶೋ ಮಾಡೋದು, ಮತ್ತು ಆ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿ ಇದ್ದರೆ ನಿಮ್ಮ ಆನ್ಸರ್ ಪೇಪರ್ನ ವ್ಯಾಲಿಡೇಟ್ ಮಾಡೋದು. ನಿಮಗೆ ಮೇನ್ ಬಂದುಬಿಟ್ಟು ನಿಮ್ಮದು ಪಿ ಯು ಸಿದು ಮೇನ್ ರಿಸಲ್ಟ್ ಬರೋ ಕಾರಣ ಮೇನ್ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಅದಕ್ಕೋಸ್ಕರ ರಿಜಿಸ್ಟರ್ ನಂಬರ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಮದು ಆಲ್ ಟಿಕೆಟಲ್ಲಿರುತ್ತೆ ನೀಟಾಗಿ ನೋಡ್ಕೊಳ್ಳಿ. ಅದನ್ನು ನಮ್ಮ ಕಾಲಮಲ್ಲಿ ಕೊಟ್ಟಿರ್ತಾರೆ, ರಿಜಿಸ್ಟರ್ ನಂಬರ್ ಬರೋಕ್ಕೆ ಒಂದು ಕಾಲಮ್ ಕೊಟ್ಟಿರ್ತಾರೆ, ಆ ಕಾಲಮಲ್ಲಿ ನೀಟಾಗಿ ನಿಮ್ಮ ಮೆನ್ಷನ್ ಮಾಡೋಕ್ಕಾಗುತ್ತೆ. ನಿಮಗೆ ಎಕ್ಸಾಂಪಲ್ ಲೈವಾಗಿ ತೋರಿಸ್ತೇನೆ. ಇಲ್ಲಿ ರಿಜಿಸ್ಟರ್ ನಂಬರ್ಗೆ ಕಾಲಮ್ ಕೊಟ್ಟಿರ್ತಾರೆ. ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ನಂಬರ್ ಇರುತ್ತೆ, ಅದು ಎಕ್ಸಾಂಪಲ್ 3 4 3 5 9 8 ಅಂತ ಈ ರೀತಿ ಇರುತ್ತೆ. ಈ ರೀತಿ ನೀವು ನೀಟಾಗಿ ನಂಬೋದನ್ನು ಕೂಡ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಬರೆಯೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಎಲ್ರಿಗೂ ಗೊತ್ತಿರಲಿ ಅಂತ ಹೇಳಿ ಇಷ್ಟಪಡ್ತೇನೆ. ಇನ್ ಕೇಸ್ ನೀವು ತಪ್ಪು ಮಾಡಿದ್ರೆ ಅಂದರೆ ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ನಂಬರ್ನ ತಪ್ಪು ಮಾಡಿದ್ರೆ ನಂತರ ಬಂದ್ಬಿಟ್ಟು ಅದ್ರ ಮೇಲೆ ಮತ್ತೆ ಬರೆದ್ರೆ ನೀವು ನಿಮ್ಮ ರೂಮ್ ಇನ್ವಿಜಿಲೇಟರು ಅಥವಾ ನಿಮ್ಮ ರೂಮ್ ಮೇಲ್ ವಿಚಾರಕರು ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರಿ ಥರ ಮಿಸ್ಟೇಕ್ ಆಗಿದೆ ಮತ್ತೆ ತಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅದನ್ನು ರೀಯಾಗಿ ಅವರು ನೋಡಿಕೊಂಡು ಮತ್ತೆ ಅಟೆಸ್ಟ್ ಕೂಡ ಮಾಡ್ತಾರೆ. ಆಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಂತರ ಬಂದ್ಬಿಟ್ಟು ನೀವು ಆನ್ಸರ್ನ ಬರೀತಾರಲ್ಲ, ಅದನ್ನು ಎರಡು ಶೀಟ್ ಕೂಡ ಬರಿಬೋದು. ಎರಡು ಶೀಟ್ ಅಂದರೆ ಫ್ರಂಟ್ ಸೈಡ್ ಬರಿಬೋದು ಕೂಡ, ಬ್ಯಾಕ್ ಸೈಡ್ ಬರಿಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು, ಫ್ರಂಟ್ ಸೈಡ್ ಅಥವಾ ಬ್ಯಾಕ್ ಸೈಡ್ ಕೂಡ ಬರಿಬೋದು. ನಂತರ ನಿಮಗೆ ಯಾವ್ಯಾವ ಪೆನ್ ಯೂಸ್ ಮಾಡಬೇಕಂದ್ರೆ ನೀವು ಬ್ಲೂ ಪೆನ್ ಆದರೂ ಓಕೆ, ಬ್ಲ್ಯಾಕ್ ಪೆನ್ ಆದರೂ ಓಕೆ, ಅಥವಾ ಇಂಕ್ ಪೆನ್ ಆದರೂ ಓಕೆ, ಯಾವುದೇ ರೀತಿ ಪೆನ್ ಕೂಡ ಯೂಸ್ ಮಾಡ್ಬೋದು. ಬ್ಲೂ ಬ್ಲ್ಯಾಕ್ ಮತ್ತು ಇಂಕ್ ಮಾತ್ರ ರೆಡ್ ಪೆನ್ ಯೂಸ್ ಮಾಡೋಂಗಿಲ್ಲ, ಬ್ಲೂ ಬ್ಲ್ಯಾಕ್ ಇಂಕ್ ಮಾತ್ರ ಯೂಸ್ ಮಾಡಬೇಕು. ಮತ್ತು ನಿಮಗೆ ಇನ್ ಕೇಸ್ ನಿಮ್ಮದು ಉತ್ತರ ಪತ್ರಿಕೆ ಬರದೇ ಮುಗಿಸಿರ್ತೀರಾ, ಅಡಿಷನ್ ಶೀಟ್ ಎಕ್ಸ್ಟ್ರಾ ಉತ್ತರ ಪತ್ರಿಕೆ ಬೇಕು ಅಂದರೆ ನೀವು ನಿಮ್ಮ ರೂಮ್ ಇನ್ವಿಜಿಲೇಟರ್ ನಿಮ್ಮ ರೂಮ್ ಮೇಲ್ ವಿಚಾರಕರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆಗ ಅವರು ಕೊಡ್ತಾರೆ. ಇನ್ ಕೇಸ್ ಅವರು ಅಡಿಷನ್ ಶೀಟ್ ಕೊಡ್ತಾರೆ ಅಥವಾ ಗ್ರಾಫ್ ಶೀಟ್ ಬೇಕಾದರೆ ಗ್ರಾಫ್ ಶೀಟ್ ಅಥವಾ ಮ್ಯಾಥಮೆಟಿಕಲ್ ಟೇಬಲ್ನ ಪ್ರೊವೈಡ್ ಮಾಡ್ತಾರೆ. ನಂತರ ಅವರು ಕೊಟ್ಟದ ಮೇಲೆ ನಿಮ್ಮದು ಅಡಿಷನ್ ಶೀಟ್ ನಂಬರ್, ನಿಮ್ಮದು ಅಡಿಷನ್ ಶೀಟ್ ಇರುತ್ತಲ್ಲ ಅಲ್ಲಿ ಅಡಿಷನ್ ಶೀಟ್ ನಂಬರ್ ಅಂತ ಇರುತ್ತೆ, ಆ ಅಡಿಷನ್ ಶೀಟ್ ನಂಬರನ್ನು ನಿಮ್ಮ ಮೇನ್ ಆನ್ಸರ್ ಬುಕ್ಲೆಟಲ್ಲಿ ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಎಂಟ್ರಿ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ರೂಮ್ ಮೇಲ್ ವಿಚಾರಕರು ನಿಮ್ಮ ರೂಮ್ ಇನ್ವಿಜಿಲೇಟರ್ ಕೂಡ ನಿಮಗೇನು ಕೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಹೇಳ್ತಾರೆ ಈ ರೀತಿ ಎಕ್ಸ್ಟ್ರಾ ಪೇಜಸ್ ಅಥವಾ ಅಡಿಷನ್ ಶೀಟ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡು ಅಂತ ಹೇಳ್ತಾರೆ. ಆಗ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಇಂಟಿಮೇಟ್ ದ ಡಿಸಾರ್ಡರ್ಸ್ ಇಫ್ ಎನಿ ಇನ್ ದ ಮೇನ್ ಆನ್ಸರ್ ಬುಕ್ ಅಡಿಷನ್ ಶೀಟ್ ಟು ಬಿ ಇನ್ವಿಜಿಲೇಟರ್. ಇನ್ ಕೇಸ್ ನಿಮಗೆ ಮೇನ್ ಆನ್ಸರ್ ಬುಕ್ಲೆಟ್ ಕೊಟ್ಟಿರ್ತಾರೆ ಅಥವಾ ಅಡಿಷನ್ ಶೀಟ್ ಕೊಟ್ಟಿರ್ತಾರೆ, ಇನ್ ಕೇಸ್ ನಿಮಗೆ ಯಾವ್ದಾದ್ರು ಒಂದು ಪೇಜ್ ಅರ್ಧ ಆಯಿತು ಅಥವಾ ಏನಾದ್ರು ಮಿಸ್ಟೇಕ್ ಆಯಿತು ಅಥವಾ ಯಾರು ಬೇರೆ ಯಾವುದೋ ಪೇಪರ್ ಬಂತು, ಇನ್ ಕೇಸ್ ಎನಿ ಪ್ರಾಬ್ಲಮ್ ಆದರೂ ಕೂಡ ನಿಮ್ಮ ಆನ್ಸರ್ ಶೀಟಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ, ಏನೋ ಒಂದು ಪ್ರಾಬ್ಲಮ್ ಆಗಿ, ಯಾವುದೋ ಒಂದು ಪೇಪರ್ ಇಲ್ಲ, ಏನೋ ಒಂದು ರೀಸನ್ ಆದರೂ ಕೂಡ, ಏನೋ ಒಂದು ಬರ್ದಿದ್ದಾರೆ ಆಗಿದ್ರು, ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ನೀವು ನಿಮ್ಮ ರೂಮ್ ಇನ್ವಿಜಿಲೇಟರ್ನ ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ, ಇನ್ ಕೇಸ್ ನಿಮ್ಮ ಬುಕ್ಲೆಟ್ ಏನೋ ಅರ್ಧ ಹೋಯಿತು ಅಥವಾ ನಿಮ್ಮ ಬುಕ್ಲೆಟ್ ಸರಿರಲಿಲ್ಲ, ನಿಮ್ಮ ಪೇಜ್ ಕೂಡ ಕಿತ್ತೋಗಿತ್ತು, ಆ ರೀತಿ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಮುಂಚೆ ನೀವು ಹೇಳಬೇಕಾಗುತ್ತೆ. ನೀವು ಲಾಸ್ಟಿಗೆ ಹೇಳಿದ್ರೆ ನೀವು ಡಿಬರ್ ಆಗ್ತೀರಾ, ಏನೋ ರೂಲ್ಸ್ ಅಗೇನೆಸ್ಟ್ ಹೋಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನೋಡಿದ್ರೆ ಇಲ್ಲಿ ಇಂಡಿಕೇಟ್ ದ ಕರೆಕ್ಟ್ ಕ್ವಶನ್ ನಂಬರಿಂದ ಮಾರ್ಜಿನ್, ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡ್ಬೋದು ಇಲ್ಲಿ ಮಾರ್ಜಿನ್ ಕೊಟ್ಟಿದ್ದಾರೆ, ಇಲ್ಲಿ ರೀತಿ ಮಾರ್ಜಿನ್ ಕೊಟ್ಟಿದ್ದಾರೆ ನೋಡ್ಬೋದು. ಈ ಮಾರ್ಜಿನಲ್ಲಿ ನೀಟಾಗಿ ನೀವು ಫಸ್ಟ್ ಮೇನ್ ಅಂದರೆ ಫಸ್ಟ್ ಮೇನು, ಅಲ್ಲಿ ಕ್ವಶನ್ ಬಂದುಬಿಟ್ಟು 1ನೇ ಕ್ವಶನ್ ಅಂದರೆ 1, 2ನೇ ಕ್ವಶನ್ ಅಂದರೆ 2, 3ನೇ ಕ್ವಶನ್ 3 ಅಂತ ನೀಟಾಗಿ ಈ ಥರ ಮಾರ್ಜಿನಲ್ಲಿ ಈ ಮಾರ್ಜಿನಲ್ಲಿ ನೀಟಾಗಿ ಬರಬೇಕಾಗುತ್ತೆ. ನಂತರ ಕ್ವಶನ್ ಒಳಗೆ ಕ್ವಶನ್ ಇದ್ದರೆ, ಫಾರ್ ಎಕ್ಸಾಂಪಲ್ 3ನೇ ಕ್ವಶನ್ ಅಂದರೆ ಅದ್ರ ಒಳಗೆ ಎ ಬಿ ಅಂತ ಇದ್ದರೂ ಕೂಡ 3A ಅಥವಾ ಬಿ ಇದ್ದರೆ 3B, ಸಿ ಇದ್ರೆ 3C, ಈ ಥರ ಈ ರೀತಿ ನೀವು ನಿಮ್ಮ ಕ್ವಶನ್ ನಂಬರನ್ನು ನೀಟಾಗಿ ಬರಬೇಕಾಗುತ್ತೆ. ಕ್ವಶನ್ ನಂಬರ್ ಮೇಯ್ನ್ ಆಗಿರುತ್ತೆ, ಕ್ವಶನ್ ನಂಬರ್ ನೋಡ್ಕೊಂಡು ಅವರು ಆನ್ಸರ್ ಮಾಡೋದು. ಅದಕ್ಕೋಸ್ಕರ ಕ್ವಶನ್ ನಂಬರ್ನ ಮೇಯ್ನ್ ಆಗಿ ವಿದ್ಯಾರ್ಥಿಗಳು ಕೂಡ ಬರಬೇಕಾಗುತ್ತೆ. ನಂತರ ನೋಡಿದ್ರೆ ನೀವು ಅಬ್ಟೇನ್ ದ ಪರ್ಮಿಷನ್ ಆಫ್ ದ ಇನ್ವಿಜಿಲೇಟರ್ ಫಾರ್ ಚೇಂಜ್ ಆಫ್ ಪೆನ್ ಬಾರಿಂಗ್. ಇನ್ ಕೇಸ್ ನಿಮ್ಮ ಹತ್ರ ನೀವು ಎರಡು ಪೆನ್ ತೊಗೊಂಡೋಗಿರ್ತೀರಾ, ಒಂದು ಬ್ಲೂ ತೊಗೊಂಡೋಗಿರ್ತೀರಾ, ಒಂದು ಬ್ಲ್ಯಾಕ್ ತೊಗೊಂಡೋಗಿರ್ತೀರಾ, ಒಂದು ಪೆನ್ನು ನಿಮಗೆ ಏನಾಗುತ್ತೆ ಬ್ಲೂ ಪೆನ್ ಏನಾಗುತ್ತೆ ಅಂದರೆ ನಿಮಗೆ ಖಾಲಿಯಾಗಿಬಿಡುತ್ತೆ, ನಂತರ ಇರೋದು ಬ್ಲಾಕ್ ಪೆನ್ ಆಗಿರುತ್ತೆ. ನಂತರ ಬಂದುಬಿಟ್ಟು ನೀವು ರೂಮ್ ಇನ್ವಿಜಿಲೇಟ್ರು, ನಿಮ್ಮ ರೂಮ್ ಮೇಲ್ವಿಚಾರಕರು ಇರ್ತಾರಲ್ಲ ಇನ್ವಿಜಿಲೇಟ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಅವ್ರನ್ನ ಕೇಳಿ ನಂತರ ಪೆನ್ ಚೇಂಜ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಬ್ಲೂಲ್ಲಿ ಬಂದ್ಬಿಟ್ಟು ಮತ್ತೆ ಬ್ಲ್ಯಾಕಲ್ಲಿ ಚೇಂಜ್ ಮಾಡಿದ್ರೆ ಅಥವಾ ಸ್ಟಾರ್ಟಿಂಗ್ ಬ್ಲ್ಯಾಕಲ್ಲಿ ಬರೀತಿರ್ತಾರೆ ಆಮೇಲೆ ಬ್ಲೂ ಚೇಂಜ್ ಮಾಡಿದ್ರೆ, ಈ ರೀತಿ ಇದನ್ನು ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿ
ಎಕ್ಸ್ಟ್ರಾ ರಫ್ ವರ್ಕ್ ಮಾಡ್ತಿರಲ್ಲ ನೀವು, ಆ ರಫ್ ವರ್ಕ್ ಮಾಡಬೇಕಾದ್ರೂ ನೀವು ಸಪ್ರೇಟಾಗಿ ಒಂದು ಲಾಸ್ಟ್ ಪೇಜ್ ಯೂಸ್ ಮಾಡಿದ್ರೆ ನೀವು ಅಲ್ಲಿ ರಫ್ ವರ್ಕ್ ಅಂತ ಬರ್ದು ಯೂಸ್ ಮಾಡಬೇಕಾಗುತ್ತೆ. ನೀವು ರಫ್ ವರ್ಕ್ ಮಾಡಿದ್ರಲ್ಲ ಅದನ್ನು ಒಡ್ಚ್ ಹಾಕ್ಬೇಕಾಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮಗೆ ಹೇಳೋದು ಅರ್ಥಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟು ಇದು ರಫ್ ವರ್ಕ್ ಅಂದ್ಕೊಳ್ಳಿ, ಈ ರಫ್ ವರ್ಕ್ನ ರಫ್ ವರ್ಕ್ ಮಾಡಿರ್ತೀರ, ಮಾಡಿ ಆನ್ಸರ್ ಮಾಡಿರ್ತಾರೆ, ನಂತರ ಬಂದುಬಿಟ್ಟು ಲಾಸ್ಟಿಗೆ ರಫ್ ವರ್ಕ್ನ ಹಿಂಗೆ ವಾಟ್ಸ್ಯಾಕ್ ಹೋಗಬೇಕಾಗುತ್ತೆ. ಯಾಕಂದರೆ ಇನ್ವಾಯ್ಸ್ ಲೆಟರ್ಗೆ ಮಿಸ್ಲೀಡಿಂಗ್ ಆಗ್ಬೋದು. ಈ ಕಡೆ ರಫ್ ವರ್ಕ್ ಮಾಡಿರ್ತಾರೆ, ಈ ಕಡೆ ಮೇನ್ ಆನ್ಸರ್ ಬರೆದಿದ್ದೀರ, ಎರಡೂ ಕೂಡ ಕನ್ಫ್ಯೂಷನ್ ಆಗ್ಬೋದು ಇನ್ವಾಯ್ಸ್ ಲೆಟರ್ಗೆ. ಅದಕ್ಕೋಸ್ಕರ ನೀವು ರಫ್ ವರ್ಕ್ ಮಾಡಾದಮೇಲೆ ಮುಗಿದ ನಂತರ ನೀವು ಈ ರೀತಿ ಗೀಜಿ ಇದಕ್ಕೆ ಈ ರೀತಿ ಕ್ಯಾನ್ಸಲ್ ಮಾಡಿ ಹೋಗಬಹುದು ಸೂಕ್ತ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ನೋಡೋದಾದರೆ ಡೋ ನಾಟ್ ವ್ರೈಟ್ ಇನ್ ದ ಮಾರ್ಜಿನ್ ಆ್ಯಂಡ್ ಲೀವ್ ಎನಿ ಪೇಜ್ ಅನ್ಯೂಸ್ಡ್ ಎಕ್ಸೆಪ್ಟ್ ಅಟ್ ದ ಎಂಡ್ ಆನ್ಸರ್. ಅಂದರೆ ನೀವು ಯಾವುದು ಮಾರ್ಜಿನ್ ಬರೆಯೋಂಗಿಲ್ಲ, ಮತ್ತು ಏನಾದರೂ ಯೂಸ್ ಮಾಡಿಲ್ಲ ಪೇಜ್ ಯೂಸ್ ಮಾಡಿಲ್ಲ ಅಂದರೆ ಅದಕ್ಕೆ ಈ ರೀತಿ ಯೂಸ್ ಮಾಡಿಲ್ಲ ಅಂದರೆ ಯಾವುದು ಪೇಜ್ ಯೂಸ್ ಮಾಡಿಲ್ಲ ಅಂದರೆ ಈ ರೀತಿ ಇಂಟು ಮಾರ್ಕ್ ಹಾಕಿ ಬರೋದು ಸೂಕ್ತ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ನಿಮ್ಮದು ಪೇಪರ್ ಏನೋ ಮಿಸ್ಲೀಡಿಂಗ್ ಆಗಬಾರ್ದು ಅಂತ. ನಂತರ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ನೋಡೋದಾದರೆ ವಿತಿನ್ 30 ಮಿನಿಟ್ಸ್ ಫ್ರಮ್ ದ ಎಕ್ಸಾಮಿನೇಷನ್. ಅಂದರೆ ನೀವು ಎಕ್ಸಾಮಿನೇಷನ್ ಬಂದುಬಿಟ್ಟು ನಿಮಗೆ 9:00 ಶುರು ಆಯಿತು ಅಂದರೆ 9:30 ಎಕ್ಸಾಮಿನೇಷನ್ ಶುರು ಆಯಿತು ಅನ್ಕೋತೀನಿ. ನೀವು ಯಾರು 10 ಗಂಟೆ 9:30 to 10 ಗಂಟೆ ಈ ಟೈಮಲ್ಲಿ ಯಾರನ್ನು ಹೊರಗಡೆ ಹೋಗಿಬಿಡೋದಿಲ್ಲ. ನೀವು ಮಿನಿಮಮ್ 9:30 to 10 ಗಂಟೆವರೆಗೂ ನೀವು ಇರಬೇಕಾಗುತ್ತೆ. ಯಾವುದೇ ರೀತಿ ಎನಿ ಎಮರ್ಜೆನ್ಸಿ ಇದ್ದರೂ ಕೂಡ ಎಕ್ಸಾಮಿನೇಷನಿಂದ ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ನಂತರ ಬಂದುಬಿಟ್ಟು ಇನ್ ಕೇಸ್ ಹೂ ಲೀವ್ಸ್ ಆಫ್ಟರ್ 30 ಮಿನಿಟ್ಸ್ ವಿಲ್ ನಾಟ್ ಅಲೌಡ್ ಟು ಅಗೇನ್ ಟು ಎಕ್ಸಾಮಿನೇಷನಲ್ಲಿ. ನೀವೇನಾದರೂ 9:00 ಶುರು ಆಯಿತು ಅಂದ್ಕೊಂಡ್ರೆ ನೀವು 9:30 ಮತ್ತೆ ನೀವು ಹೊರಗಡೆ ಹೋದ್ರೆ, ಇನ್ ಕೇಸ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಇನ್ ಕೇಸ್ ಏನೋ ಮಿಸ್ ಆದಂತ ಹೋದ್ರೆ ನಿಮ್ಮನ್ನು ಮತ್ತೆ ಎಕ್ಸಾಮ್ ಅಲ್ಲಿಗೆ ಅಲೋ ಮಾಡೋದಿಲ್ಲ. ನೀವು ಕಂಪಲ್ಸರಿ ಎಕ್ಸಾಮ್ ಅಲ್ಲಿಗೆ ಅಟೆಂಡ್ ಆದ ನಂತರ ನಿಮಗೆ ಪೇಪರನ್ನು ಕೊಟ್ಟ ನಂತರ, ಫಾರ್ ಎಕ್ಸಾಂಪಲ್ 9:20 ನೀವು ಎಕ್ಸಾಮ್ ಅಲ್ಲಿಗೆ ಅಟೆಂಡ್ ಆಗ್ತೀರಾ, ನಿಮಗೆ ಪೇಪರನ್ನು ಪ್ರೊವೈಡ್ ಮಾಡ್ತಾರೆ, 9:30 ಶುರು ಆಗುತ್ತೆ, ನೀವು ಬರಿತಾ ಇರ್ತಾರೆ. ಇನ್ ಕೇಸ್ ನೀವು 9:30 to 10 ಗಂಟೆ ಈ ಗ್ಯಾಪಲ್ಲಿ ನೀವೇನಾದರೂ ಹೊರಗಡೆ ಹೋದರೆ ಮತ್ತೆ ನಿಮಗೆ ಒಳಕ್ಕೆ ಬರೋಕ್ಕೆ ಪ್ರೊವಿಷನ್ ಇರೋದಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿ ನಿಮ್ಮ ಎಕ್ಸಾಮನ್ನ ಅಲೋ ಮಾಡೋದಿಲ್ಲ ನಿಮ್ಮನ್ನು ಮೆನ್ಷನ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ನೀವು ಏನಾದರೂ ಇನ್ವಿಜಿಲ್ ಲೆಟರ್ನ ಕೇಳಬೇಕು. ಎಕ್ಸಾಂಪಲ್ ಬಂದುಬಿಟ್ಟು ನೀವು ಏನೋ ಒಂದು ಪ್ರಾಬ್ಲಮ್ ಆಯಿತು ನಿಮಗೆ, ನೀವು ನಿಮ್ಮ ರೂಮ್ ಇನ್ವಿಜಿಲ್ ಲೆಟರ್ ಅಥವಾ ನಿಮ್ಮ ರೂಮ್ ಮೇಲೆ ವಿಚಾರನ ನೀವು ಕೇಳಬೇಕು ಏನೋ ಒಂದು ಸರ್ ಇದು ಮಾಡಬೇಕು ಅಂತ, ಅದಕ್ಕೋಸ್ಕರ ನೀವು ತಮ್ಮ ಸೀಟನ್ನು ತಾವು ಈಗ ಎಕ್ಸಾಂಪಲ್ ನೀವು ಈ ಸೀಟಲ್ಲಿ ಇರ್ತೀರಾ, ನಿಮ್ಮ ಇನ್ವಿಜಿಲ್ ಲೆಟರ್ ಈ ಸೀಟಲ್ಲಿ ಇರ್ತಾರೆ, ನೀವು ಈ ಸೀಟಲ್ಲಿ ಇರ್ತೀರಾ ಇನ್ವಿಜಿಲ್ ಲೆಟರ್ ಈ ಸೀಟಲ್ಲಿ ಇರ್ತಾರೆ, ನೀವು ಅವರನ್ನು ಏನಾದ್ರು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಸೀಟನ್ನು ಬಿಟ್ಟು ಯಾವುದೇ ರೀತಿ ಎದ್ದು ನಡ್ಕೊಂಡು ಬರೋಂಗಿಲ್ಲ. ನೀವು ನಿಮ್ಮ ಸೀಟಲ್ಲೇ, ಫಾರ್ ಎಕ್ಸಾಂಪಲ್ ನಿಮ್ಮ ಸೀಟು ಇದು ನಿಮ್ಮ ಸೀಟು, ಇದು ಇನ್ವಿಜಿಲ್ ಲೆಟರ್ ಆಗಿರ್ತಾರೆ, ನೀವು ನಿಮ್ಮ ಸೀಟಲ್ಲೇ ಕೂತ್ಕೊಂಡು ಇಲ್ಲೇ ನೀವು ಇನ್ವಿಜಿಲ್ ಲೆಟರ್ನ ಕಾಲ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ನೀವು ವಿದ್ಯಾರ್ಥಿಗಳು ಇಲ್ಲಿಂದ ಬೇರೆ ಇಲ್ಲಿಗೆ ಬರೋದು, ಇಲ್ಲಿಂದ ಇಲ್ಲಿಗೆ ಬರೋದು ಈ ರೀತಿ ಮಾಡೋಂಗಿಲ್ಲ. ನಿಮ್ಮ ಸೀಟಲ್ಲೇ ಕೂತ್ಕೊಂಡು ನೀವು ಇನ್ವಿಜಿಲ್ ಲೆಟರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಥವಾ ಸರ್ ಅಂತ ಕರಿಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಬಂದುಬಿಟ್ಟು ಇನ್ ಕೇಸು ನೀವು ಎಕ್ಸಾಮಿನೇಷನ್ ಟೈಮಲ್ಲಿ ನೀವು ಏನೋ ಹೊರಗಡೆ ಹೋಗಬೇಕು ಅಥವಾ ಯೂರಿನ್ ಮಾಡಬೇಕು ಅಥವಾ ಏನೋ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನಿಮ್ಮ ಇನ್ವಿಜಿಲ್ ಲೆಟರ್ ಇನ್ಫಾರ್ಮ್ ಮಾಡಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ನಂತರ ನೀವು ಇನ್ ಕೇಸ್ ಹೊರಗಡೆಗೆ ಹೋಗಬೇಕು ಅಂದರೆ ನೀವು ನಿಮ್ಮ ಕ್ವಶನ್ ಪೇಪರ್, ನಿಮ್ಮ ಆನ್ಸರ್ ಪೇಪರ್ನೆಲ್ಲೂ ನಿಮ್ಮ ಇನ್ವಿಜಿಲೇಟರ್ಗಳಿಗೆ ಕೊಟ್ಟು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಂತರ ನೀವು ಹೊರಗಡೆ ಹೋಗಬೇಕಾಗುತ್ತೆ ವಿತ್ ಪರ್ಮಿಷನ್. ವಿತೌಟ್ ಪರ್ಮಿಷನ್ ನೀವು ಹೊರಗಡೆ ಹೋಗಂಗಿಲ್ಲ. ಪರ್ಮಿಷನ್ ತಗೊಂಡು ಇನ್ ಕೇಸ್ ನೀವು ಹೋಗಬೇಕಂದ್ರೆ ಹೊರಗಡೆ ಕೂಡ ಹೋಗಬೇಕಾಗುತ್ತೆ. ನಂತರ ನೋಡೋದ್ರಲ್ಲಿ ಮೇನ್ ನೋಡೋದಾದರೆ ನೀವು ಕಂಪ್ಲೀಟ್ ನೀವು ನಿಮ್ಮದು ಎಕ್ಸಾಮಿನೇಷನ್ ಉತ್ತರ ಪತ್ರಿಕೆ ಬರೆದು ಎಲ್ಲ ಮುಗೀತು ಅಂತಾರೆ, ನೀವು ಎಷ್ಟು ಸ್ಟ್ಯಾಂಡ್ ಎಷ್ಟು ನೀವು ಸ್ಟ್ಯಾಂಡ್ ಮಾಡಿಬಿಟ್ಟು ನಿಂತ್ಕೊಬಿಟ್ಟು ಇನ್ವಿಜಿಲ್ ಲೆಟರ್ ಕಾಂಟ್ಯಾಕ್ಟ್ ಮಾಡಿ ಹೇಳಬೇಕಾಗುತ್ತೆ, ಸರ್ ನಂದು ಮುಗೀತು ಅಂತ ಹೇಳಿದ ತಕ್ಷಣ ಅವರು ಹೇಳ್ತಾರೆ ತಮ್ಮ ಸಿಗ್ನೇಚರ್, ಅವ್ರ ಹತ್ರ ಒಂದು ಡೈರಿ ಇರುತ್ತೆ ಅಥವಾ ಸಿಗ್ನೇಚರ್ ಇರುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ, ನಿಮ್ಮ ಡೀಟೇಲ್ಸ್ ನಿಮ್ಮ ವಿಷಯಗಳ ಬಗ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಅವರು ನಿಮ್ಮ ಡೀಟೇಲ್ಸ್ನ ಬರ್ಕೊಂಡು ನಿಮ್ಮ ಸೈನ್ನ ಮಾಡ್ಕೋತಾರೆ, ಸಿಗ್ನೇಚರ್ ಕೂಡ ಮಾಡ್ಕೋತಾರೆ. ಇದು ಆಫ್ಟರ್ ಎಂಡ್ ನಿಮ್ಮ ಕಂಪ್ಲೀಟ್ ಆದಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಸೈನ್ ಕೂಡ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮದು ಎಕ್ಸಾಮಿನೇಷನ್ ಮುಗಿದ ತಕ್ಷಣ ನೀವು ಎದ್ದು ನಿಂತ್ಕೊಂಡು ನಿಮ್ಮ ಇನ್ವಿಜಿಲ್ ಲೆಟರ್ ಕೇಳಬೇಕಾಗುತ್ತೆ, ಆಗ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನಂತರ ನೋಡೋದ್ರಲ್ಲಿ ಮೇನ್ ಬಂದುಬಿಟ್ಟು ನಿಮ್ಮದು ಕ್ರಿಮಿನಲ್ ಪ್ರೊಸೀಜರ್ಸ್, ಅಂದರೆ ನೀವು ಕಾಪಿ ಹೊಡೆದು ಡಿಬಾರ್ ಆದರೆ ಯಾವ್ಯಾವ ರೀಸನ್ಗಳಿಗೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಮಿಸ್ಟೇಕ್ ಮಾಡಿದ್ರೆ ಎಕ್ಸಾಮಲ್ಲಿ ನಿಮ್ಮನ್ನು ಡಿಬಾರ್ ಮಾಡ್ಬೋದು ಅಥವಾ ಕಾಪಿ ಮಾಡ್ಬೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಂತರ ನೋಡೋದಾದರೆ ನಿಮ್ಮದು ಎಲ್ಲ ಆನ್ಸರ್ ಮುಗಿದ್ಮೇಲೆ ನೀವು ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಎಕ್ಸಾಂಪಲ್ ನಿಮ್ಮದು ಎಲ್ಲ ಆನ್ಸರ್ ಬರೆದು ಮುಗೀತು, ಆಗ ನಿಮಗೆ ನಾನು ಎಷ್ಟು ಪೇಜ್ನ ಬರೆದೆ, ಎಷ್ಟು ಟೋಟಲ್ ನಂಬರ್ ಆಫ್ ಪೇಜ್ ಎಷ್ಟಿದೆ ಅಂತಲ್ಲಿ ಫಸ್ಟ್ ಪೇಜ್ ಬುಕ್ಲೆಟ್ ಬರೀ ನಿಮಗೆ ಲೈವಾಗಿ ಹೇಳ್ತೀನಿ ನೋಡಿ. ಇದು ಬಂದುಬಿಟ್ಟು ಪೇಜ್ ಬುಕ್ಲೆಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಮೇನ್ ಆನ್ಸರ್ ಬುಕ್, ನಿಮ್ಮದು ಮೇನ್ ಆನ್ಸರ್ ಬುಕ್ಕಲ್ಲಿ ಎಷ್ಟು ಶೀಟ್ ಇದೆ ಅಂತ ಕೊಟ್ಟಿರ್ತಾರೆ. ನಿಮ್ಮ ಮೇನ್ ಆನ್ಸರ್ ಬುಕ್ಕಲ್ಲಿ ಎಷ್ಟು ಶೀಟ್ ಇರೋದು ನೋಡ್ಕೋಬೇಕಾಗುತ್ತೆ. ನೀವು ಫಾರ್ ಎಕ್ಸಾಂಪಲ್ 21 ಇತ್ತು ಅಂದರೆ 21 ಬರಬೇಕಾಗುತ್ತೆ. ನಂತರ ಬಂದುಬಿಟ್ಟು ಅಡಿಷನ್ ಆನ್ಸರ್ ಶೀಟ್, ಇನ್ ಕೇಸ್ ನೀವು ಅಡಿಷನ್ ಆನ್ಸರ್ ಶೀಟ್ ಅಂತ ತಗೊಂಡ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಡಿಷನ್ ಆನ್ಸರ್ ಶೀಟ್ ನೀವು ಒಂದು ತಗೊಂಡಿದ್ದೀರ ಅಂದರೆ ಇಲ್ಲಿ ಒಂದು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ.
ಟೋಟಲ್ ನಂಬರ್ ಆಫ್ ಪೇಜಸ್ ಯೂಸ್ಡ್, ನೀವು ಟೋಟಲ್ ನಂಬರ್ ಆಫ್ ಪೇಜ್ನ ಎಷ್ಟು ಪೇಜನ್ನು ನೀವು ಬರೆದಿದ್ದೀರಾ ಅಂತ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 21 ಪೇಜ್ನ ತೊಗೊಂಡಿದ್ದೀರಾ, ಒಂದು ಎಡಿಷನ್ ತೊಗೊಂಡಿದ್ದೀರಾ, 22 ಪೇಜ್ ಯೂಸ್ ಮಾಡಿದ್ದಾರೆ, 22 ಪೇಜ್ ಅಂತ ಕೂಡ ಬರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಎಂಡ್ ಆಗೋ ಕಾರಣ, ಮುಗಿಯೋ ಟೈಮಲ್ಲಿ ನೀವು ಇದನ್ನು ನೀಟಾಗಿ ಬರಬೇಕಾಗುತ್ತೆ. ಯಾಕಂದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇನ್ ಕೇಸ್ ನಿಮ್ಮ ಪೇಪರ್ ಏನೋ ಮಿಸ್ ಇಡಾದರೆ ಅಥವಾ ನಿಮ್ಮ ಪೇಪರ್ ಏನೋ ಮಿಸ್ಟೇಕ್ ಆದರೆ ಅದು ಮತ್ತೆ ಸಿಗಬೇಕು ಅಂತೇಳಿ ಈ ರೀತಿ ಬರುತ್ತೆ. ನಂತರ ಮುಟ್ಟಿಲ್ಲಿ ಗೊತ್ತಿರೋಗೆ ನಂಬರ್ ಆಫ್ ಎಡಿಷನ್ ಆನ್ಸರ್ ಶೀಟ್ ಯೂಸ್ಡ್ ಅಂದರೆ ನಿಮ್ಮದು ಎಡಿಷನ್ ಆನ್ಸರ್ ಶೀಟ್ ತೊಗೊಳ್ತಿರಲ್ಲ ಅದರಲ್ಲಿ ನಂಬರ್ ಇರುತ್ತೆ, ಎಡಿಷನ್ ಆನ್ಸರ್ ಶೀಟ್ ನಂಬರ್ ಇರುತ್ತೆ, ಆ ನಂಬರ್ ಶೀಟ್ ನಂಬರನ್ನು ಇಲ್ಲಿ ಕೂಡ ನೀಟಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಕೂಡ ಆಗಿರುತ್ತದೆ. ನಂತರ ನೋಡೋದಾದರೆ ಇನ್ ಕೇಸು ಕ್ಯಾಂಡಿಡೇಟ್ಸ್ಗೆ ಏನಾದರೂ ಹುಷಾರಿಲ್ಲ ಅಂದರೆ, ಇನ್ ಕೇಸ್ ಏನಾದರೂ ಇನ್ಫೆಕ್ಷನ್ ಡಿಸೀಸಸ್ ಅಂದರೆ ವೈರಲ್ ಡಿಸೀಸಸ್ಸು ಒಬ್ಬರಿಂದ ಒಬ್ಬರಿಗೆ ಒಬ್ಬರ ಡಿಸೀಸಸ್ ಇರುತ್ತಲ್ಲ, ಇನ್ಕ್ಲೂಡಿಂಗ್ ಕೊರೋನಾ ಥರ, ಆ ಥರ ಡಿಸೀಸ್ ಬಂದರೆ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಅಲ್ಲಿಗೆ ಅಲೋ ಮಾಡೋದಿಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಆಗಿದ್ದಾರೆ. ಸ್ಟ್ಯಾಂಡರ್ಡ್ ಶುಡ್ ಸ್ಟ್ರೈಕ್ ಆಫ್ ಆಲ್ ದ ಸಬ್ಜೆಕ್ಟ್ ವಿಚ್ ಇಸ್ ನಾಟ್ ಅಪ್ಲಿಕೇಬಲ್ ಅಂದರೆ ವಿದ್ಯಾರ್ಥಿಗಳು ತಮಗೆ ಯಾವ ಸಬ್ಜೆಕ್ಟ್ ಇದೆ ಆವತ್ತು ಮಾತ್ರ ಬಂದು ಅಟೆಂಡ್ ಆಗಬೇಕು. ಇನ್ ಕೇಸ್ ನಿಮಗೆ ಈ ಸಬ್ಜೆಕ್ಟ್ ಇಲ್ಲ ಅಂದರೆ ಯಾವುದೇ ರೀತಿ ಅಪ್ಲಿಕೇಬಲ್ ಬರೋಂಗಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಇದು ಇವತ್ತಿನ ಗೈಡ್ಲೈನ್ಸು. ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ, ನಿಮಗೆ ಹೆಲ್ಪ್ ಆಗ್ತಾ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.